ಚಿಕು, ಏನ್ ಮಾಡ್ತಿದ್ಯಾ? ನಾನು ಅಪ್ಪನ್ಗೋಸ್ಕರ ಊಟದ ಪ್ಲೇಟ್ ರೆಡಿ ಮಾಡ್ತಾ ಇದ್ದೀನಿ. ಈ ತರ ಅರ್ಧಮರ್ಧ ಬೆಂದಿರೋ ಊಟ ಮತ್ತು ನಕಲಿ ಹಣ್ಣಿನ ಜೊತೆ? ಹೌದು, ಪ್ರತಿ ಸಲ ಅಪ್ಪನ್ಗೆ ನೆನಪ್ ಮಾಡೋಕೆ ಅವರ ಊಟದ ಅರ್ಧ ಪ್ಲೇಟು ಹಣ್ಣು ಮತ್ತು ತರಕಾರಿಗಳಿಂದ ಕೂಡಿರ್ಬೇಕು, ನಾಲ್ಕನೆಯ ಒಂದು ಭಾಗ ಪ್ರೋಟೀನ್ ರಿಚ್ ಫುಡ್ಸ್ ಇರಬೇಕು ಮತ್ತು ಉಳಿದ ನಾಲ್ಕನೆಯ ಒಂದು ಭಾಗ ಸ್ಟಾರ್ಚಿ ಫುಡ್ ಇರಬೇಕು. ಈ ರೀತಿ ಅಳತೆ ಮಾಡಿ ಊಟ ಮಾಡೋದಕ್ಕೆ ಅಪ್ಪ ಒಪ್ತಾರಾ? ಪ್ರೀತಿಯಿಂದ ರಿಕ್ವೆಸ್ಟ್ ಮಾಡಿದ್ರೆ ಯಾಕೆ ಒಪ್ಪಲ್ಲ? ಅಥವಾ ಕೋಪದಲ್ಲಿ ನಾನು ಈ ತರದ ಊಟ ಏನು ಮಾಡಲ್ಲ ಅಂದ್ರೆ? ಹಾಗೇನಾದ್ರೂ ಆದ್ರೆ ನಾನು ಮತ್ತೆ ನೀವು ಇಬ್ರು ಕೂಡಿ ರಿಕ್ವೆಸ್ಟ್ ಮಾಡೋಣ. ಅಥವಾ ಆವಾಗ್ಲೂ ಒಪ್ಪದೇ ಇದ್ರೆ ಪದೇ ಪದೇ ರಿಕ್ವೆಸ್ಟ್ ಮಾಡ್ತಾನೆ ಇರೋಣ. ಇನ್ ಸ್ವಲ್ಪ ಕಂಟ್ರೋಲ್, ಇನ್ ಸ್ವಲ್ಪ ಕಂಟ್ರೋಲ್, ಸ್ವಲ್ಪನೇ ಕಂಟ್ರೋಲ್, ಲಿಟಲ್ ಲಿಟಲ್ ಮೋರ್. ಹಾಗೂ ಅಪ್ಪನ ಜೀವನದಲ್ಲಿ ಈ ಪ್ಲೇಟ್ ಹಾಗೂ ಇನ್ನಷ್ಟು ಕಂಟ್ರೋಲ್ ನ ಅಭ್ಯಾಸ ನಾವು ತಂದುಕೊಡೋಣ. ಚೀಕುವಿನಂತೆ ನೀವು ಶ್ರಮಿಸಿ, ನಿಮ್ಮ ಮನೆಯವರ ಜೀವನದಲ್ಲಿ ಊಟದ ಸರಿಯಾದ ಪ್ಲೇಟ್ ಅನ್ನು ಸೆಟ್ ಮಾಡಿ ಸ್ವಲ್ಪನೇ ಕಂಟ್ರೋಲ್ ನ ಅಭ್ಯಾಸದ ಜೊತೆಗೆ. ಸ್ವಲ್ಪ ಕಂಟ್ರೋಲ್.